ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನನಗೆ ತುಂಬ ಜನ ಬಂದು ನಾನು ಜಾಬ್ ಇನ್ಫಾರ್ಮೇಶನ್ ವಿಡಿಯೋ ಮಾಡಿದಾಗ ಬ್ರೋ ಗೌರ್ಮೆಂಟ್ ಅವ್ರು ಕೊಟ್ಟಿರುವಂಥ ಒಂದು 5 ಗ್ಯಾರಂಟಿನಲ್ಲಿ ಒಂದು ಗ್ಯಾರಂಟಿ ಯುವ ನಿಧಿ ಅಂತ ಹೇಳಿ, ಆ ಒಂದು ಅಮೌಂಟ್ ಬಂದುಬಿಟ್ಟು ಬರ್ತಿಲ್ಲ ನಮಗೆ ಅಂತ ಹೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವ ನಿಧಿನ ಒಂದು ಅಮೌಂಟ್ ಬಂದುಬಿಟ್ಟು ಏನಕ್ಕೆ ಬರ್ತಿಲ್ಲ, ಸ್ಟಾಪ್ ಮಾಡಿಬಿಟ್ರೆ ಕಂಪ್ಲೀಟಾಗಿ, ಪ್ರತಿ ಒಂದು ಇನ್ಫಾರ್ಮೇಷನ್ನು ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂತ ಮೊದಲನೇದಾಗಿ ಗೌರ್ಮೆಂಟ್ ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದರಲ್ಲಿ 5ನೇ ಗ್ಯಾರಂಟಿ ಬಂದ್ಬಿಟ್ಟು ಯುವ ನಿಧಿ ಅಂತ ಹೇಳಿ. ಯಾರೆಲ್ಲ ಡಿಗ್ರಿ ಗ್ರಾಜ್ಯುಯೇಟ್ಸ್ ಇದಾರೆ ನೋಡಿ, ಅವ್ರಿಗೆ ಕೆಲಸ ಸಿಗ್ತಿರಲ್ಲ ಅಂತವ್ರಿಗೆ 3,000 ರೂಪಾಯಿ ಮಂತ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಅದೇ ತರನೇ ಡಿಪ್ಲೊಮಾ ಹೋಲ್ಡರ್ಸ್ಗೆ, ಸೊ ಯಾರೆಲ್ಲ ಕೆಲಸ ಇಲ್ದಿರ ಮನೇಲಿ ಕೂತಿದಾರೋ ಅವ್ರಿಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಈ ಒಂದು ಅಮೌಂಟ್ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ಬರ್ತಿಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಿದ್ರು. ಸೊ ಪ್ರೆಸೆಂಟ್ ಆಗಿ 3 ತಿಂಗಳಿನ ಒಂದು ಅಮೌಂಟ್ ಬಂದ್ಬಿಟ್ಟು ತುಂಬ ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಅಂತಲೂ ಕೂಡ ಒಂದು ಸ್ಕೀಮ್ನ ಅನೌನ್ಸ್ ಮಾಡಿದ್ರು, ಅದರಲ್ಲೂ ಕೂಡ 3 ತಿಂಗಳು ಅಮೌಂಟಿನ ಯಾರಿಗೂ ಕೂಡ ರಿಸೀವ್ ಆಗಿಲ್ಲ. ಯುವ ನಿಧಿನ ಒಂದು ಕತೆ ಏನು ಅಂತ ಹೇಳೋದಾದ್ರೆ, ಪ್ರೆಸೆಂಟ್ ಆಗಿ ಒಂದು ಎಲೆಕ್ಷನ್ ನಡೀತಿತ್ತಲ್ವ, ಅದಕ್ಕೋಸ್ಕರ ಒಂದು 2 to 3 months ಒಂದು ಹೋಲ್ಡಲ್ಲಿ ಇಟ್ಟಿದ್ರು ಅಷ್ಟೇ ಅಮೌಂಟು. ಆ್ಯಕ್ಚುಲ್ ಆಗಿ ಈ ತಿಂಗಳು 10ನೇ ತಾರೀಕಿಂದಾನೆ ಯುವ ನಿಧಿನ ಒಂದು ಅಮೌಂಟ್ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ರಿಲೀಸ್ ಮಾಡಿದ್ದಾರೆ. 10ನೇ ತಾರೀಕಿಂದಾನೆ ಅಂದ್ರೆ 3 ದಿವಸ ಆಯಿತು ಇವತ್ತಿಗೆ, ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಒಂದು 20-30% ಜನಕ್ಕೆ ಯುವ ನಿಧಿನ ಒಂದು ಅಮೌಂಟ್ ಅವಾಗಲೇ ರಿಸೀವ್ ಆಗಿದೆ. 3,000 ರೂಪಾಯಿ ಮತ್ತೆ 1,500 ರೂಪಾಯಿ. ನಿಮಗೆ ಬೇಕು ಅಂದ್ರೆ ಪ್ರೂಫ್ ಆಗ್ತೀನಿ ನೋಡಿ 10ನೇ ತಾರೀಕಿಂದ. ಅದು ಕೂಡ ಗೌರ್ಮೆಂಟ್ ಅಂತಲೂ ಕೂಡ ಮೆಸೇಜ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಒಂದು ಮೆಸೇಜ್ ನಿಮಗೆ ಬಂದಿದೆ ಅಂದ್ರೆ ಯುವ ನಿಧಿನ ಒಂದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ರಿಸೀವ್ ಆಗಿದೆ ಅಂತಾನೆ ಅರ್ಥ. ಪ್ರತಿಯೊಬ್ಬರೂ ಕೂಡ ಮೊಬೈಲ್ನ ಚೆಕ್ ಮಾಡಿ ನಿಮ್ಮ ಒಂದು ಅಕೌಂಟ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡಿದ್ದೀರಾ ಯುವ ನಿಧಿಗೆ ಅಂದ್ರೆ ಖಂಡಿತವಾಗ್ಲೂ ಕೂಡ ಅಮೌಂಟ್ ಬರುತ್ತೆ. ಸೊ ಒಂದ್ಸತಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇದೇ ತರನೇ ಅಪ್ಡೇಟ್ಸ್ ಗೃಹಲಕ್ಷ್ಮಿಗೂ ಕೂಡ ಬೇಕಾ ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಇದೇ ತರನೇ ಯೂಸ್ಫುಲ್ ಇನ್ಫಾರ್ಮೇಶನು, ಮತ್ತೆ ಇದಿಲ್ಲ ಅಂದ್ರೂ ಕೂಡ ನೀವು BCOM ಡಿಗ್ರಿ ಏನಾದ್ರು ಕಂಪ್ಲೀಟ್ ಮಾಡಿ ಮನೇಲಿದ್ದೀರಾ ಅಂದ್ರೆ ತುಂಬಾ ವಿಡಿಯೋಸ್ ಮಾಡಿದ್ದೀನಿ ಜಾಬ್ ಇನ್ಫಾರ್ಮೇಶನ್, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಕೆಲಸ ಸಿಗಬಹುದು. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಾಲೋ ಮಾಡ್ಕೊಂಬಂದಿ ಚಾನಲ್ನ, ಯೂಸ್ಫುಲ್ ಇನ್ಫಾರ್ಮೇಶನ್ ಅದು ಕೂಡ ಜಾಬ್ ಇನ್ಫಾರ್ಮೇಶನ್ ನಿಮಗೋಸ್ಕರ ತಗೋ ಬರ್ತೀನಿ. ಧನ್ಯವಾದ.